ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಾತೃಭಾಷೆಯೊಂದಿಗೆ ಆಂಗ್ಲ ಭಾಷೆಯೂ ಅತ್ಯಗತ್ಯ. ನಮ್ಮೂರಿನ ಸರ್ಕಾರಿ ಶಾಲೆಯನ್ನ ಸ್ವತಃ ನಾನೇ ದತ್ತು ತೆಗೆದುಕೊಂಡು ಮೂಲಭೂತ ಹಾಗೂ ಅಗತ್ಯ ಸೌಲಭ್ಯವನ್ನ ಒದಗಿಸುತ್ತೇನೆ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಶೆಟ್ಟಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ 1ನೇ ತರಗತಿಯನ್ನ ಉದ್ಘಾಟಿಸಿ ಮಾತನಾಡಿದ್ರು. ಶಾಲೆಗೆ ಬೇಕಾದ ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ಕೊಠಡಿ, ಶಾಲೆಯ ಹೊರಾಂಗಣದಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಡೆಸ್ಕ್ಗಳು, ಕುರ್ಚಿಗಳು, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಮುಂತಾದ ಸೌಲಭ್ಯವನ್ನ ಒದಗಿಸುತ್ತೇವೆ ಹಾಗೂ ಇತರ ದಾನಿಗಳಿಂದಲೂ ಕೂಡ ಸೌಲಭ್ಯ ನೀಡುವಂತೆ ಮನವಿ ಮಾಡುತ್ತೀವಿ ಎಂದರು. ದಿವಸ ಬೆಳಗ್ಗೆ 7 ಗಂಟೆಗೆ ಬಂದರು ಅಶೋಕ್ ಅವರು ವಿಭಾಗದ MLA. ಇದು 11 ಗಂಟೆಗೆ ಆಕ್ಷನ್ ಇತ್ತು, ಗೌರ್ಮೆಂಟ್ ಆಕ್ಷನ್ ಇತ್ತು. ಆಕ್ಷನ್ ಇದ್ದ ಜಾಗ ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಅಶೋಕ್ ಅವರು ಮನೆ ಹತ್ರ ಹೋಗಿ ನಿಲ್ಲಿಸಿ ಇವತ್ತೇನಾದರೂ ಸುಂದರ ಶಾಲೆಯಲ್ಲಿ ನಿರ್ಮಾಣ ಆಗಿದ್ದರೆ ಅದಕ್ಕೆ ಕಾರಣಭೂತರು ನಮ್ಮ SR ಮಂಜುನಾಥ ಜಗಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಲಯನ್ಸ್ ಕ್ಲಬ್ನವರು ಇವತ್ತು ಒಂದಷ್ಟು ನೋಟ್ ಬುಕ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಮುಖಂಡರಾದಂಥ ಸುರೇಶ್ ಅವರು ಇವರಿಗೆ ಈ ಶಾಲೆಗೆ ನೀರಿನ ವ್ಯವಸ್ಥೆ, ಆಫೀಸ್ಗೆ ಟೇಬಲ್ಲು, ಚೇರು, ಬೇರೆ ಬೇರೆ ಬೇಕಾದಂಥದ್ದು, ಆ ಡೈನಿಂಗ್ ಹಾಲು, ಆ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಮಾಡ್ತಾ ಬಂದಿದೆ. ಇನ್ನೂ ಒಂದು ಆಸೆ ಇಟ್ಕೊಂಡು ಒಂದು ಪಾರ್ಕ್ ಮಾಡಬೇಕು, ಮಧ್ಯೆ ಮಕ್ಕಳಿಗೆ ಆಟದ ಮೈದಾನ ಮಾಡಬೇಕು ಅಂತೇಳಿ ಮಂಜುನಾಥ್ ಒಂದು ಡ್ರಾಯಿಂಗ್ ಮಾಡಿಸಿಟ್ಟಿದ್ದಾರೆ. ನಾನಿವತ್ತು ನಮ್ಮ ಈ ಶಾಲೆನ ನಾನೇ ದತ್ತು ತಗೊಂತೀನಿ. ಇನ್ನು ಮುಂದೆ ಸೌಲಭ್ಯಗಳು ಬೇಕು, ಏನು ಬೇಕು, ಸುಣ್ಣ ಬಣ್ಣ, ಪೀಠೋಪಕರಣಗಳು ಮತ್ತು ಮೈದಾನಕ್ಕೆ ವ್ಯವಸ್ಥೆ, ಇಲ್ಲಿ ಮುಂದೆ ಕಾಂಕ್ರೀಟ್ ಹಾಕ್ಬೇಕು ಮಕ್ಕಳಿಗೆ ಊಟ ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ, ಇದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ನಾನೇ ಮಾಡಿಕೊಡ್ತೀನಿ. ಆಂಗ್ಲ ಮಾಧ್ಯಮ 1ನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಶಾಲಾ ವತಿಯಿಂದ ಅಕ್ಷತೆಯಲ್ಲಿ ಮಂತ್ರಾಕ್ಷರಗಳೊಂದಿಗೆ ಅಕ್ಷರಾಭ್ಯಾಸ ಮಾಡಿಸಲಾಗಿದೆ. ಶಾಲೆ ಕಟ್ಟಿಸ್ಬೋದು, ಶಾಲೆನ ಅಭಿವೃದ್ಧಿ ಮಾಡಬಹುದು, ನೋಡಿ ಶಾಲೆ ಕೀರ್ತಿ ತರೋದು ಶಾಲೆ ಮಕ್ಕಳು. ನಮ್ಮ ಶಾಲೆಯಲ್ಲಿ ಒಳ್ಳೆ ವಿದ್ಯಾವಂತರಿದ್ರು, ಒಳ್ಳೆ ಪರ್ಸೆಂಟೇಜ್ ತಗೊಂಡ್ರು, ಮುಂಡಾಜಣ ದೇಶ ಶಾಲೆ ಒಂದು BNR ಶಾಲೆ ಒಂದು ಅಂತ ಹೇಳ್ಬಿಟ್ಟು 625 SLC ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರು. ನೀವು ಅಷ್ಟೇ, ನೀವು SLC ಹೋಗ್ತೀರಾ, ಇಲ್ಲಿ 8ನೇ ತರಗತಿ ತನಕ ಇದೆ. 8ನೇ ತರಗತಿಯಲ್ಲಿ ನೀವು ತುಂಬ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ 9th 10th ಎರಡು ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಏನಪ್ಪ ಅಂದ್ರೆ, ಮಕ್ಕಳಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾವಂತರಾಗಬೇಕಂದ್ರೆ ನೀವು ಶಿಸ್ತ್ ಕಲಿಬೇಕು. ನೀವು ಹಾಕ ಬಟ್ಟೆ ಆಗಿರ್ಬೋದು, ನೀವು ಹಾಕ ಶೂಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸ್ವಚ್ಛತೆ ಇರಬೇಕು. ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಡಿ. ಮಕ್ಕಳಿಗೆ ವಿನಂತಿ, ಪೇರೆಂಟ್ಸ್ ಕೂಡ ಬಂದಿದ್ದೀರಾ, ನೀವು ತಾಯಿಯಂದಿರು ಬಂದಿದ್ದೀರಾ, ತಂದೆಯಂದು ಬಂದಿದ್ದೀರಾ, ನೀವು ಅಷ್ಟೇ ಮಕ್ಕಳಿಗೆ ಮುಂಡಾಜನ ಹೇಳಿದ್ರು. ಇವಾಗ ಇನ್ನೊಬ್ರು ಹೇಳೋದಕ್ಕಿಂತ ತಾಯಿಯಾದವಳು ಮೇನ್. ನಮ್ಮ ಶಿಕ್ಷಕರು ಏನು, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆನ 3:30 ತನಕ ಶಾಲೆಯಲ್ಲಿ ವಿದ್ಯಾರ್ಥಿ ಕಲಿಸಿ ಕಲ್ಸ್ಕೊಟ್ಬಿಡ್ತಾರೆ ಮನೆ ಕಡೆಗೆ. ಅವ್ರನ್ನ ಹೇಳಿದ್ರೆ ಡ್ಯೂಟಿ ಮಾಡಿ ಮುಗಿಸ್ ಕಳಿಸ್ತಾರೆ. ತಾಯಿ ಆದವಳು ಮಕ್ಕಳನ್ನ ಸಂಜೆ ಆದರೆ ಒಂದು 2 ಅವರ್ ಇಲ್ಲ 1 ಗಂಟೆದ ಮಾತ್ರ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ನಿಮ್ಗೇನು ಬರ್ತದೆ ಅದನ್ನು ತಿದ್ದಬೇಕು. ಹಿಂದೆ ನಮ್ಮೆಲ್ಲ ಪೋಷಕರಿಗೆ ಕಾಣುವಂಥದ್ದು ಮುಂದೆ ಮಾತ್ರ, ಹಿಂದ್ಗಡೆ 20x70 ಮಕ್ಕಳಿಗೆ ಊಟದ ಒಂದು ಶಾರದಾ ಭವನ ಕಟ್ಟಿದ್ದೀವಿ. ಸುಮಾರು 50 ಲಕ್ಷ ಫಂಡ್ ಹಾಕಿದ್ದೀವಿ. ಅದಕ್ಕೆ ಯಾವುದೇ ಸರ್ಕಾರಿ ಹಣ ಇಲ್ಲ, ಯಾವುದೇ ಶಾಸಕರ ಯಾವುದೇ ಇತರ ಯಾವುದೇ ಕಾರ್ಯಕ್ರಮದ ಹಣ ಅಲ್ಲ. ಸುರೇಶ್ ಅವರು, ನಮ್ಮೆಲ್ಲ ದಾನಿಗಳು, ಶಾಸಕರ ಸಹಕಾರ, ಶಾಸಕರು ಕೂಡ ಅದಕ್ಕೆ ದಾನಿ ಮಾಡಿದ್ದಾರೆ. ಒಂದು ಕಂಪನಿಯನ್ನು ಭೇಟಿ ಮಾಡಿಸಿದ್ರು, ಸುಂದರವಾದ ಊಟದ ಹಾಲಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸತತವಾಗಿ ಸುರೇಶ್ ಅವರು 10 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗಾಗಿ ಸುರೇಶ್ ಅವ್ರ ಹತ್ರ ಒಂದು ಮನವಿ, ನಮ್ಮಲ್ಲಿ ಬೋರ್ವೆಲ್ ಅಲ್ಲಿ ನೀರಿಲ್ಲ. ಈ ನೀವೊಂದು ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದೀರ, ಈ ವಾರ್ಡ್ನ ಅಧ್ಯಕ್ಷರು ಸಹ ಆಗಿದ್ದೀರ. ಹಾಗಾಗಿ ನಾನೊಬ್ಬ ಶಾಲೆಯ ಸದಸ್ಯನಾಗಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಬೋರ್ವೆಲ್ ಒಂದು ರೀಬೋರ್ ಮಾಡಿಸ್ಕೊಡೋ ವ್ಯವಸ್ಥೆ ನಿಮ್ಮ ಪಕ್ಷ ಮತ್ತು ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಸಹಕಾರ ಮಾಡಬೇಕು ಅಂತ ನಾನು ನಮ್ಮಲ್ಲಿ ಕೇಳ್ಕೊಳ್ತೀನಿ. ಕೇಳಿದಾನೆ ಹಲವಾರು ಸಹಾಯ ಮಾಡಿದ್ದಾರೆ, ಆದರೂ ನಮಗೆ ಅಶು ನನ್ನ ಹಿಂದೆ 300 ಮಕ್ಕಳಿದ್ದಾರೆ. ಅಷ್ಟು ಮಕ್ಕಳು ಹೊಟ್ಟೆ ತುಂಬಿಸೋ ಜವಾಬ್ದಾರಿ ನಮ್ಮದು. ಹಣ ಇರೋರಿಗೆ ಗುಣ ಇರಲ್ಲ. ಎಷ್ಟೋ ಸಾವಿರಾರು ಜನ ಹಣವಂತರಿದ್ದಾರೆ, ಅವ್ರಿಗೆ ಕೈ ಎತ್ಕೊಡೋಂಥ ಸ್ವಭಾವ ಇರಲ್ಲ. ಸುರೇಶ್ ಅವ್ರು ನಾವು ಹೇಳೋದಕ್ಕಿಂತ ಮೊದಲೇ ಕರೆದು ಸಹಕಾರ ಮಾಡ್ತಾರೆ. ಏನು ಬೇಕಣ್ಣ, ಸ್ಕೂಲ್ಗೆ ಏನು ಬೇಕು, ಏನು ಮಾಡಿದ್ದೀರಿ, ನಾಳೆಗೆ ಏನು ಸ್ವೀಟ್ ಕೊಡ್ತೀರಿ, ಏನು ತಿಂಡಿ ಕೊಡ್ತೀರಿ? SDMC ಅಧ್ಯಕ್ಷ ಮಂಜುನಾಥ್, SR ಶ್ರೀ ಸಾಯಿ ಫೌಂಡೇಶನ್ ಅಧ್ಯಕ್ಷ ಬಿ ಸುರೇಶ್, ಸ್ಥಳೀಯರು ಆದ ರಾಮಕೃಷ್ಣಯ್ಯ, ಲಲಿತಮ್ಮ, ಗೌರಮ್ಮ, ಹನುಮಂತಯ್ಯ, ಭಾಗ್ಯಮ್ಮ, ಬೀಜು, ವೇಲಪ್ಪನ್, ಪಾಂಡುರಂಗರೆಡ್ಡಿ, ಲಯನ್ಸ್ ಕ್ಲಬ್ ರವೀಂದ್ರ, ನಾರಾಯಣ, ಟೆಕ್ನೋ ಕೇಶವ್, ಶಾಲಾ SDMC ಮತ್ತು SBC ಸಮಿತಿಯ ಸದಸ್ಯರು
ಪೋಷಕರು, ಗ್ರಾಮಸ್ಥರು ಹಾಗೂ ಶಾಲಾ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.